ಗಡಿ ಬಗ್ಗೆ ಮಹಾರಾಷ್ಟ್ರದಿಂದ ಕ್ಯಾತೆ ವಿಚಾರ ಸದನದಲ್ಲಿ ಇವತ್ತು ಕೂಡ ಮುಂದುವರಿಯಲಿದೆ ಚರ್ಚೆ ಮಹಾರಾಷ್ಟ್ರದಿಂದ ಮತ್ತೆ ಮತ್ತೆ ಗಡಿ ವಿಚಾರಕ್ಕೆ ಕ್ಯಾತೆ ತೆಗೆಯಲಾಗ್ತಾ ಇದೆ ಸದನದಲ್ಲಿ ಇವತ್ತು ಕೂಡ ಈ ಕುರಿತು ಚರ್ಚೆಯಾಗುತ್ತೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಕುರಿತು ಸದನದಲ್ಲಿ ಇವತ್ತು ಹೈ ವೋಲ್ಟೇಜ್ ಚರ್ಚೆಯಾಗುತ್ತೆ ಮಹಾರಾಷ್ಟ್ರ ಸರ್ಕಾರದ ನಡೆಗೆ ಖಂಡನೆ ಕೂಡ ವ್ಯಕ್ತವಾಗ್ತಾ ಇದೆ ಇವತ್ತು ಸದನದಲ್ಲಿ ಖಂಡನ ನಿರ್ಣಯ ಅಂಗೀಕಾರ ಆಗಲಿದೆ ಒಂದಿಂಚು ನೆಲವನ್ನು ಬಿಡೋದಿಲ್ಲ ಅಂತ ಸ್ಪಷ್ಟನೆಯನ್ನ ಈಗಾಗಲೇ ನೀಡಲಾಗಿದೆ ಸದನದಿಂದ ಮಹಾರಾಷ್ಟ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಈಗಾಗಲೇ ರವಾನೆ ಆಗಿದೆ ಒಂದೇ ಒಂದಿಂಚು ಜಾಗವನ್ನು ಕೂಡ ಮಹಾರಾಷ್ಟ್ರ ಕೊಡಲ್ಲ ನಾವು ಅನ್ನೋ ವಿಚಾರ ಸಿಎಂ ಬೊಮ್ಮಾಯಿ ಬಗ್ಗೆ ಮಹಾ ಸದನದಲ್ಲಿ ಅಪಮಾನ ಹಿನ್ನೆಲೆ ವಿಧಾನಸಭೆಯಲ್ಲೂ ಪ್ರತಿಧ್ವನಿಸಲಿದೆ ಆಕ್ರೋಶ ಎಸ್ಸಿ ಎಸ್ಟಿ ಮಿಸಲಾತಿ ವಿಚಾರದ ಬಗ್ಗೆಯೂ ಕೂಡ ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅದು ಗದ್ದಲ ಇರುತ್ತೆ ಇವತ್ತು ಸದನದಲ್ಲಿ ನಿಲುವಳಿ ಅಡಿ ಚರ್ಚೆಗೆ ಅವಕಾಶ ಕೇಳಿದ್ದಾರೆ ಸಿದ್ದರಾಮಯ್ಯನವರು ಅವಕಾಶ ನೀಡೋದಾಗಿ ಭರವಸೆಯನ್ನು ಕೂಡ ಸ್ಪೀಕರ್ ಕಾಗೇರಿ ನೀಡಿದ್ದಾರೆ ಹೀಗಾಗಿ ಇವತ್ತು ಸದನದಲ್ಲಿ ಈ ಬಗ್ಗೆ ಚರ್ಚೆ ಸಾಧ್ಯತೆ ಕೂಡ ಇದೆ ನಿಲುವಡಿ ಅಡಿ ಚರ್ಚೆಗೆ ಅವಕಾಶವನ್ನು ಸಿದ್ದರಾಮಯ್ಯನವರು ಕೇಳಿದ್ದಾರೆ ಈ ವಿಚಾರ ಕೂಡ ಇವತ್ತು ಚರ್ಚೆಗೆ ಗ್ರಾಸವಾಗುತ್ತೆ ಈಗಾಗಲೇ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ ಸೊ ಗಡಿ ವಿಚಾರದ ಬಗ್ಗೆ ಮಹಾರಾಷ್ಟ್ರ ಪದೇ ಪದೇ ಕ್ಯಾತೆ ತೆಗಿತಾ ಇದೆ ಸೋ ನಮ್ಮ ಕರ್ನಾಟಕಕ್ಕೆ ಬಂದು ಮಹಾರಾಷ್ಟ್ರಕ್ಕೆ ಸೇರಬೇಕಿದು ಅನ್ನೋ ಒಂದು ವಿಚಾರ ಮಹಾರಾಷ್ಟ್ರದ ಮಿನಿಸ್ಟರ್ಸ್ ಕೂಡ ಕರ್ನಾಟಕಕ್ಕೆ ಬರ್ತೀವಿ ಹಂಗೆ ಹಿಂಗೆ ಈ ವಿಚಾರ ಸೋ ಸದನದಲ್ಲಿ ಇವತ್ತು ಕೂಡ ಚರ್ಚೆ ಆಗುತ್ತೆ ಮಹಾರಾಷ್ಟ್ರದ ಒಂದು ಮಿನಿಸ್ಟರ್ಸ್ ನ ಈಗಾಗಲೇ ರಾಜ್ಯಕ್ಕೆ ಬರುವನದನ್ನ ತಡೆ ಹಿಡಿಯಲಾಗಿದೆ ನಮ್ಮ ರಾಜ್ಯದ ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ಸೋ ಒಂದಿಂಚು ಜಾಗವನ್ನು ಕೂಡ ನಮ್ಮ ಮಹಾರಾಷ್ಟ್ರಕ್ಕೆ ಬಿಟ್ಕೊಡಲ್ಲ ಅನ್ನೋ ಒಂದು ನಿಲುವು ಬೆಳಗಾವಿಯಲ್ಲಿ ಮೂರನೇ ದಿನಕ್ಕೆ ಕಾಲಿಟ್ಟ ಚಳಿಗಾಲದ ಅಧಿವೇಶನ ಸರ್ಕಾರದ ವಿರುದ್ಧ ಇಂದು ಸಹ 10 ಸಂಘಟನೆಗಳಿಂದ ಪ್ರತಿಭಟನೆ ಇದೆ ಸುವರ್ಣ ಸೌಧದ ಬಳಿಯ ಕೊಂಡಸಕೊಪ್ಪ ಬಸ್ತವಾಡ ಗ್ರಾಮದ ಬಳಿ ಧರಣಿಯನ್ನು ನಡೆಸಲಾಗ್ತಾ ಇದೆ ಇವತ್ತು ಕೂಡ ಚಳಿಗಾಲದ ಅಧಿವೇಶನಕ್ಕೆ 10 ಸಂಘಟನೆಗಳಿಂದ ಪ್ರತಿಭಟನೆಯ ಬಿಸಿ ತಟ್ಟಲಿದೆ ಹಾಗಾದ್ರೆ ಯಾವ್ಯಾವ ಸಂಘಟನೆ ಪ್ರೊಟೆಸ್ಟ್ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸೋದಾದ್ರೆ ನ್ಯಾಯಾಧೀಶ ಸದಾಶಿವ ಆಯೋಗದ ವರದಿ ಅನುಷ್ಠಾನಕ್ಕೆ ಆಗ್ರಹಿಸಿ ಹೋರಾಟ ನಡೆಸಲಾಗ್ತಾ ಇದೆ ರಾಜ್ಯ ಮಾದಿಗ ಹೋರಾಟ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ಅಖಿಲ ಕರ್ನಾಟಕ ಗೋಂಧಳಿ ಸಮಾಜದಿಂದ ಪ್ರತಿಭಟನೆ ಕೂಡ ನಡೆಸಲಾಗ್ತಾ ಇದೆ ಜೊತೆಗೆ ಪೊಲೀಸ್ ಸ್ವೀಪರ್ಸ್ ವತಿಯಿಂದ ಹೋರಾಟ ಇದೆ ಮೀಸಲಾತಿಗಾಗಿ ಉಪ್ಪಾರ ಸಮಾಜದಿಂದ ಪ್ರತಿಭಟನೆ ಟಾಟಾ ಮಾರ್ಕೋ ಪೋಲೋ ಕಾರ್ಮಿಕ ಸಂಘದಿಂದ ಹೋರಾಟ ನೇಗಿಲ ಯೋಗಿ ರೈತ ಸಂಘದಿಂದ ಹೋರಾಟ ಒಟ್ಟು 10ಕ್ಕೂ ಹೆಚ್ಚು ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ